ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮುಂಡರ್ಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ನಡೀತಾ ಇರುವ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಶಿವಯೋಗಿಗಳ 157ನೇ ಜಯಂತ್ಯೋತ್ಸವದ ಅಂಗವಾಗಿ ಮುಂಡರ್ಗಿ ಪಟ್ಟಣದಲ್ಲಿ ನಾಡಿನ ಹಲವಾರು ಮಠಾಧೀಶರು ಪ್ರಮುಖ ನಗರಗಳಲ್ಲಿ ಪಾದಯಾತ್ರೆಯನ್ನ ನಡೆಸಿದ್ರು. ಬನ್ನಿ, ಹಾಗಾದ್ರೆ ಯಾವ ರೀತಿ ಇತ್ತು ಆ ದೃಶ್ಯಗಳು ಅನ್ನೋದನ್ನ ನೋಡ್ಕೊಂಡು ಬರೋಣ. ಸದ್ಯೋಜಾತ ಮುಖೋದ್ಭುತಂ ಸದ್ಯೋ ವೈಭವ ದಾಯಕಂ ಸಿದ್ಧಿದ್ದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರು. ಶಿವತಪ ಶಿವಕರ್ಮ ಶಿವಜಪ ಶಿವಧ್ಯಾನ ಶಿವಜ್ಞಾನ ಎಂಬ ಪಂಚಸೂತ್ರಗಳೊಂದಿಗೆ ಶಿವ ಸಾಯುಜ್ಯವನ್ನ ಪಡೆಯುವುದು ಶಿವಯೋಗ ಸಿದ್ಧಾಂತದ ಮೂಲ ತತ್ವ. ಇಂತಹ ಸಿದ್ಧಾಂತಕ್ಕೆ ಪರಿಪೂರ್ಣತೆಯನ್ನ ತಮ್ಮ ಜೀವಿತದ ಮೂಲಕ ನೀಡಿದವರು ಹಾನಗಲ್ನ ಶ್ರೀ ಕುಮಾರ ಮಹಾಶಿವಯೋಗಿಗಳು. ಆಧ್ಯಾತ್ಮಿಕತೆಯ ಆವರಣವನ್ನ ಕೇವಲ ಶಾಸ್ತ್ರಾಭ್ಯಾಸದಿಂದ ಅಳೆಯುವುದಕ್ಕೆ ಸಾಧ್ಯವಿಲ್ಲ, ಬದಲಾಗಿ ಶಾಸ್ತ್ರಗಳ ಮೂಲಕ ಸಶಕ್ತ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ಸರ್ವವನ್ನು ಸಾಕಾರಗೊಳಿಸುವುದು ಎಂದರೆ ಸಂತರು ಶಿವಯೋಗಿಗಳು. ಅಂತಹದೇ ಒಬ್ಬ ಶ್ರೇಷ್ಠ ಶಿವಭಕ್ತನಾಗಿದ್ದುಕೊಂಡು ಸ್ವಚ್ಛ ಸೇವಾ ಮನೋಭಾವದ ಸಮಾಜವನ್ನ ನಿರ್ಮಿಸಿದವರು ಶ್ರೀ ಕುಮಾರ ಶಿವಯೋಗಿಗಳು. ಸರಳ ಸಂಪನ್ನರಾಗಿ ಮತ್ತು ವಿನಯ ಸಂಪನ್ನರಾಗಿ ದಾರ್ಶನಿಕ ಭಾವದೊಂದಿಗೆ ಜೀವತ್ವದ ಮತ್ತು ದೈವತ್ವದ ಸಾರ್ಥಕತೆಯನ್ನ ಕಾರ್ಯಗಳ ಮೂಲಕ ತಿಳಿಯಪಡಿಸಿದವರು ಕುಮಾರ ಶಿವಯೋಗಿಗಳು. ಹಾಲಯ್ಯ ನಂಬ ಹೆಸರಿನಿಂದ ಜನಿಸಿದವರು. ಕಾಲಾನುಕ್ರಮದಲ್ಲಿ ಹಾಲೊಳಗಿನ ತುಪ್ಪದ ವ್ಯಕ್ತಿತ್ವದಂತೆ ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣದಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡವರು. ಸಂಗೀತವಿಲ್ಲದೆ ಶಿವನಿಲ್ಲ ಎಂಬಂತೆ ಸಂಗೀತ ಜ್ಞಾನದಲ್ಲಿ ಅಪಾರ ಪರಿಣಿತಿಯನ್ನ ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಸಾಧಿಸಿ ಧರ್ಮ ಗ್ರಂಥಗಳು ನೀಡುವ ಧಾರ್ಮಿಕ ಜ್ಞಾನವನ್ನ ತಮ್ಮ ಪರಿಸರದೊಳಗಿರುವ ಜ್ಞಾನ ದಾಹವನ್ನ ನೀಗಿಸುವುದಕ್ಕಾಗಿ ಆಲೋಚಿಸಿದವರು. ಸಿದ್ಧಾರೂಢ ಮಠ, ಆಳಂದೂರು, ಬಸವಲಿಂಗ ಶಿವಯೋಗಿಗಳು ಮುಂತಾದ ಅನೇಕ ಮಹನೀಯರ ಪೋಷಣೆಯಲ್ಲಿ ಪರಿಮಳ ಪಸರಿಸುವ ಸುಮವಾಗಿ ಅರಳಿ ನಿಂತು ಮುಂದೆ ಸತತ 12 ವರ್ಷಗಳ ಕಾಲ ಇಷ್ಟಲಿಂಗ ಮಹಾಪೂಜೆ ಅನೇಕ ಕ್ರಮಗಳನ್ನ ಸಾಧಿಸುವಲ್ಲಿ ಮತ್ತು ಅದನ್ನ ತಮ್ಮ ಮುಂದಿನ ಪೀಳಿಗೆಯವರಿಗೆ ಶಿವಸಾಯುಜ್ಯವನ್ನ ಹೊಂದುವುದರಲ್ಲಿ ಸಹಾಯಕವಾಗುವಂತೆ ಸಾಕ್ಷೀಕರಿಸಿದರು. ಇಂದಿನ ನಮ್ಮ ಪೋಷಕರು ಸಹ ಇಂತಹ ವ್ಯಕ್ತಿತ್ವಗಳನ್ನ ಪೋಷಿಸಬೇಕು ಹೊರತು ಕೇವಲ ಸರ್ಕಾರಿ ನೌಕರಿಯನ್ನ ಸಾಧಿಸುವ ಅಥವಾ ಅತ್ಯಂತ ಹೆಚ್ಚು ಜೀವನ ಶೈಲಿಯನ್ನ ಪಡೆಯುವಂತಹ ಮಾನವ ರೂಪದಲ್ಲಿರುವ ಯಂತ್ರಗಳನ್ನು ಅಲ್ಲ ಎಂದು ಸಾರಿದವರು ಕುಮಾರ ಶಿವಯೋಗಿಗಳು. ಮುಂಡರ್ಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ನಡೀತಾ ಇರುವ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಶಿವಯೋಗಿಗಳ 157ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಡಿನ ವಿವಿಧ ಮಠಾಧೀಶರು ಪಟ್ಟಣದ ವಿವಿಧ ನಗರದಲ್ಲಿ ಪಾದಯಾತ್ರೆ ಕೈಗೊಂಡರು.
ಪಾದಯಾತ್ರೆಯು ಸಂಚರಿಸುವ ಮಾರ್ಗಗಳಲ್ಲಿ ಮಹಿಳೆಯರು ತಮ್ಮ ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ತಳಿರು ತೋರಣಗಳಿಂದ ರಸ್ತೆಗಳನ್ನು ಅಲಂಕರಿಸಿದರು. ಭಜನೆ ಹಾಗೂ ವಿವಿಧ ಮಂಗಳ ವಾದ್ಯ ಮೇಳಗಳು ಪಾದಯಾತ್ರೆಗೆ ಮೆರುಗು ನೀಡಿದ್ವು. ಪಾದಯಾತ್ರೆಯ ಉದ್ದಕ್ಕೂ ಭಕ್ತರು, ಸ್ವಾಮೀಜಿಗಳು ಹಾಗೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದವರ ಮೇಲೆ ಹೂವು ಮಳೆಗರೆದು ಸ್ವಾಗತಿಸಿದರು. ಸ್ವಾಮೀಜಿಗಳು ಹಾನಗಲ್ ಕುಮಾರೇಶ್ವರರ ವಿಚಾರಧಾರೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವುದರ ಜೊತೆಗೆ ಭಕ್ತರಿಗೆ ಉಚಿತವಾಗಿ ರುದ್ರಾಕ್ಷಿ ಭಸ್ಮಧಾರಣೆ ಮಾಡಿದರು. ದುರಾಚಾರ ಹಾಗೂ ದುಶ್ಚಟಗಳನ್ನ ತಮ್ಮ ಜೋಳಿಗೆಗೆ ಹಾಕಿ ಸದಾಚಾರಿಗಳಾಗಿ ಬಾಳುವಂತೆ ತಿಳುವಳಿಕೆ ಹೇಳಿದರು. ಈ ಸಂದರ್ಭದಲ್ಲಿ ಮುಂಡರ್ಗಿಯ ಜಗದ್ಗುರು ಅನ್ನದಾನೇಶ್ವರ ಮಠದ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹಾಗೂ ಅನ್ನದಾನೇಶ್ವರ ಮಠದ ಉತ್ತರಾಧಿಕಾರಿಗಳು ಹಾಗೂ ಘಟಪ್ರಭಾ ಕೆಂಪಯ್ಯ ಸ್ವಾಮಿ ಮಠದ ಶ್ರೀ ಮನಿ ಪ್ರಸ್ವ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳಾದ ಗುರುಸಿದ್ಧ ಮಹಾಸ್ವಾಮಿಗಳು ಹಾಗೂ ತೋಂಟದ ಶ್ರೀ ಡಾಕ್ಟರ್ ಸಿದ್ದರಾಮ ಜಗದ್ಗುರುಗಳು, ಗದಗ ಡಂಬಳ ಘಟಪ್ರಭಯ ಕುಮಾರ ಮಠದ ಪೀಠಾಧೀಶಗಳಾದ ಶ್ರೀ ಮನಿ ಪ್ರಸ್ವ ವಿರೂಪಾಕ್ಷ ಮಹಾಸ್ವಾಮಿಗಳು ಹಾಗೂ ನಾಡಿನ ವಿವಿಧ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡೆ.